ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಈಗ ನಾನು ತಿಂಡಿಗೆ ಅವರೇ ಬಾತ್ ಮಾಡಾತ್ತಿದ್ದೀನಿ ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಚಕ್ಕೆ ಲವಂಗ ಅನಾನಸು ಹೂ ಮತ್ತು ಪಲಾವ್ ಎಲೆ ಹಾಕ್ಕೊಳ್ಳತ್ತೇನೆ ನಾನು ಅದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಂಚ್ಕೊಂಡಿದ್ನಿ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ಳತ್ತೇನಿ ಸ್ವಲ್ಪ ಲೈಟಾಗಿ ನಾನು ಬಾಡಿಸ್ಕೊಳತ್ತೇನಿ ಈರುಳ್ಳಿ ಎಲ್ಲ ಚೆನ್ನಾಗೆ ಅದಾದಮೇಲೆ ಅವರೆಕಾಳು ಬಾತ್ ಅಂದಮೇಲೆ ಅವರೆಕಾಳು ಹಾಕ್ಲಿಬೇಕಲ್ಲ ನೋಡಿರಿ ಒಂದು ಕಪ್ಪಷ್ಟು ಅಷ್ಟು ಕಾಳು ಹಾಕತ್ತೇನೆ ನೀವು ಬೇಕು ಅಂದರೆ ಸ್ವಲ್ಪ ಇದ್ರ ಜೊತೆ ಎಕ್ಸ್ಟ್ರಾ ತರಕಾರಿ ಹಾಕ್ಕೊಬೋದು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಆ ಥರ ಏನು ಹಾಕ್ಕೊಳ್ತಾ ಇಲ್ಲ ಜಸ್ಟ್ ಅವರೆಕಾಳು ಅಷ್ಟು ಹಾಕ್ಕೊಳತ್ತೇನೆ ನಾನು ನೆಕ್ಸ್ಟು ಒಂದು ಟೊಮ್ಯಾಟೋನ ಸಣ್ಣದಾಗಿ ಹೆಂಚಿ ಹಾಕ್ಕೊಳಾಕತ್ತೇನೆ ಆಮೇಲೆ ಅರ್ಶಿನದ ಪುಡಿ ಅರ್ಶಿಣದ ಪುಡಿ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇರ್ಬೋದು ಸಾಂಬಾರ್ ಪೌಡ್ರ್ ಮೇಲೆ ಅದನ್ನು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇರ್ಬೋದು ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮೇಲೆ ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಸಳು ಹಾಗೆ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ಪೇಸ್ಟ್ ಆಗಬಾರ್ದು ಪುದೀನ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಪುದೀನ ಇಲ್ಲದೆ ಇರೋದರಿಂದ ನಾನು ಹಾಕ್ಕೊಂಡಿಲ್ಲ ನೋಡಿ ತರಿತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲನೂ ನಾನು ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಮೂರು ನಾಲ್ಕು ನಿಮಿಷ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬರಬೇಕು ಎಲ್ಲ ಹೋಗಿರುತ್ತೆ ಅಷ್ಟೊತ್ತಿಗೆ ನೆಕ್ಸ್ಟ್ ನಾನು ಮೂರು ಕಪ್ಪಷ್ಟು ಅಕ್ಕಿಗೆ ಆರು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಕುದಿ ಬಂದಮೇಲೆ ನೋಡಿ ಆಗಲೇ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ ಅದನ್ನು ಈಗ ಕುದಿಯೋ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಅಕ್ಕಿ ಮತ್ತು ಕುದಿಯೋ ನೀರು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಮೂರು ವಿಜಲ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಜಲ್ ಆದಮೇಲೆ ನೋಡಿ ಕುಕ್ಕರ್ ಜೋಳನ ಓಪನ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿರಲಿಲ್ಲ ಸೊ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಬಿಸಿ ಬಿಸಿಯಾದ ಅವರೆಕಾಳು ಬಾತ್ ರೆಡಿ ಆಯಿತು ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು ನೀರು ಜಾಸ್ತಿ ಆದ್ರೂ ಚೆನ್ನಾಗಲ್ಲ ತುಂಬ ಇಲ್ಲ ಅಂದರೆ ತುಂಬ ಉದ್ರುದ್ರಾದಂಗೆ ಆಗುತ್ತೆ ಸೊ ಈ ಥರ ಚೆನ್ನಾಗಿ ಬರಬೇಕು ಅಂದರೆ ನೀರನ್ನು ನೀವು ನೋಡ್ಕೊಂಡು ಹಾಕ್ಕೋಬೇಕು ಈಗ ನೋಡಿರಿ ಫೈನಲ್ ಆಗಿ ನಮ್ಮ ಬಿಸಿ ಬಿಸಿಯಾದ ಅವರೆಕಾಳು ಭಾತ್ ರೆಡಿ ಆಯಿತು ಮೊಸರು ಬಜ್ಜಿ ಜೊತೆ ನಾನು ಸೌತೆಕಾಯಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಮೊಸರು ಜೊತೆ ಹಾಕಿ ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ ಈಗ ಎಲ್ರಿಗೂ ಹಸುವಾಗಿದೆ ತಿಂಡಿಗೆಲ್ಲರೂ ಕಾಯ್ತಾ ಇದ್ದಾರೆ ಹಾಗೆ ನನ್ನ ತುಂಬ ಜನ ಕೇಳ್ತಾ ಇರ್ತೀರ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಂತ ನಾನು ಯೂಸ್ ಮಾಡೋದು ಮಾಮಾ ಅರ್ತ್ ಉಪ್ಟನ್ ಫೇಸ್ ವಾಶ್ ಇದರಲ್ಲಿ ಟರ್ಮರಿಕ್ ಮತ್ತೆ ಸ್ಯಾಫ್ರಾನ್ ಇದೆ ಜೊತೆಗೆ ಇದು ಟ್ಯಾನ್ ರಿಮೂವ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಹಾಗೆ ಎಲ್ಲಾ ಸ್ಕಿನ್ ಟೈಪ್ ನೋರ್ಗೂ ಕೂಡ ಇದು ಸೂಟ್ ಆಗುತ್ತೆ ಹಂಡ್ರೆಡ್ ಎಮ್ ಎಲ್ ಪ್ಯಾಕ್ ಆಗಿರೋದ್ರಿಂದ ನೀವು ಆರಾಮಾಗಿ ತಿಂಗಳ ಗಂಟ್ಲೆ ಯೂಸ್ ಮಾಡಬಹುದು ನನ್ಗಂತೂ ಇದು ಎರಡು ತಿಂಗಳ ಮೇಲೇ ಬರುತ್ತೆ ಫೇಸ್ ವಾಶ್ ಕ್ರೀಮ್ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ ನ ವೆಟ್ ಮಾಡ್ಕೊಂಡಿದೀನಿ ಆಮೇಲೆ ಕ್ರೀಮ್ ಜಾಸ್ತಿ ಏನ್ ಬೇಕಾಗುದಿಲ್ಲ ಸ್ವಲ್ಪ ಆದ್ರೆ ಸಾಕು ಫೇಸ್ ವಾಶ್ ಕ್ರೀಮ್ ನಾನು ಸ್ವಲ್ಪ ಸ್ವಲ್ಪನೇ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಈ ಕ್ರೀಮು ಸ್ವಲ್ಪ ನಮ್ಗೆ ಸ್ಕ್ರಬ್ ತರ ಫೀಲ್ ಅನ್ಸುತ್ತೆ ಆಲ್ಮಂಡ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ ಇದರಲ್ಲಿ ಫೇಸ್ ವಾಶ್ ಜೊತೆಗೆ ಇದು ಫೇಸ್ ಸ್ಕ್ರಬ್ ಕೆಲಸ ಕೂಡ ಮಾಡುತ್ತೆ ನಮ್ಮ ಮೂಗು ಮೇಲೆ ಬ್ಲ್ಯಾಕೆಡ್ಸ್ ಇರುತ್ತೆ ತುಟಿ ಕೆಳಗೆ ಕೂಡ ಬ್ಲ್ಯಾಕೆಡ್ಸ್ ಇರುತ್ತೆ ಸೊ ಅದೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ನನ್ನ ಮೂಗು ಮೇಲೆ ತುಂಬಾ ಬ್ಲ್ಯಾಕೆಡ್ಸ್ ಇತ್ತು ನೋಡಿ ಬರ್ತಾ ಬರ್ತಾ ನಾನು ಯೂಸ್ ಮಾಡಿದಾಗೆ ತುಂಬಾ ಕಮ್ಮಿಯಾಗಿದೆ ನೋಡಿ ಫೋರ್ ಹೆಡ್ ಮೇಲೆ ಜೊತೆಗೆ ನೋಸ್ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸು ಜೊತೆಗೆ ಲಿಪ್ಸ್ ಕೆಳಗಡೆ ತುಂಬಾ ಕಪ್ಪಾಗಿರುತ್ತೆ ಕೆಲವೊಬ್ಬರಿಗೆ ಅದನ್ನ ರಿಮೂವ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಕೆಲವೊಬ್ಬರಿಗೆ ಟ್ಯಾನ್ ಆಗಿರುತ್ತೆ ಬಿಸ್ಲಲ್ಲೆಲ್ಲ ಓಡಾಡಿ ನಾವು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಟ್ಯಾನ್ ರಿಮೂವ್ ಆಗೋದ್ರ ಜೊತೆಗೆ ಸ್ಕಿನ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಒಂಥರ ಬ್ರೈಟ್ ಅನ್ಸೋಕೆ ಶುರು ಆಗುತ್ತೆ ಎರಡು ನಿಮಿಷ ಈಗ ನಾನು ಫೇಸ್ ಮಸಾಜ್ ಮಾಡ್ಕೊಂಡಾಯಿತು ಈಗ ನಾನು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಬಹುದು ಒಂಥರ ಫೇಸ್ ಎಲ್ಲ ಫುಲ್ ಫ್ರೆಶ್ ಅನಿಸ್ತಾ ಇದೆ ಜೊತೆಗೆ ನಿಮಗೂ ಕೂಡ ಗೊತ್ತಾಗ್ತಾ ಇರಬಹುದು ಸ್ಕಿನ್ ಕಲರ್ ಕೂಡ ಒಂಥರ ಚೇಂಜ್ ಅನಿಸ್ತಾ ಇದೆ ಇದು ಒಂದು ದಿವ್ಸದ್ದಲ್ಲ ತುಂಬಾ ದಿವಸದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ತುಂಬಾನೇ ಚೆನ್ನಾಗಿ ಅನ್ಸಿದೆ ಹಾಗೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ತ್ ಉಪ್ಟನ್ ಫೇಸ್ ಮಾಸ್ಕ್ ಇದನ್ನು ಕೂಡ ನಾನು ತುಂಬ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇದು ಬ್ರೈಟ್ನಿಂಗು ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಫೇಸ್ ಮೇಲಿರುವಂತಹ ಡೆಡ್ ಸ್ಕಿನ್ನ ಕೂಡ ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ಗೆ ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಈ ಫೇಸ್ ಮಾಸ್ಕನ್ನು ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಈ ಫೇಸ್ ಮಾಸ್ಕ್ ನಮ್ಮ ಸ್ಕಿನ್ ಬ್ರೈಟ್ನಿಂಗು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಈಗ ನಾನೀಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫೇಸ್ ಮಾಸ್ಕ್ ಈ ಥರ ಇರುತ್ತೆ ನೀವೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳೋದಕ್ಕಿಂತ ಮುಂಚೆ ಫೇಸ್ನ ಸ್ವಲ್ಪ ವೆಟ್ ಮಾಡ್ಕೊಳ್ತೀನಿ ಇದರಿಂದ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಕ್ರೀಮ್ ಎಲ್ಲ ಕಡೆ ಸೊ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಏನೂ ಕಷ್ಟ ಏನಿಲ್ಲ ನಮ್ಮ ಫೇಸ್ಗೆ ಹಚ್ಕೊಂಡಾಗಲೂ ಕೆಲವೊಂದು ಮಾಸ್ಕ್ಗಳೇನಾಗುತ್ತೆ ಅಂದರೆ ಎಳ್ದಂಗೆ ಅನಿಸುತ್ತೆ ಬಟ್ ಇದು ಆ ಥರ ಅನಿಸಲ್ಲ ಆರಾಮಾಗಿ ನಾವು ಅಪ್ಲೈ ಮಾಡ್ಕೊಬೋದು ವೀಕ್ಲಿ ಟೂ ಟೈಮ್ಸ್ ನಾವು ಅಪ್ಲೈ ಮಾಡ್ಕೊಳ್ತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಸ್ಕಿನ್ ಬ್ರೈಟಿಂಗ್ ಜೊತೆಗೆ ಪ್ಯಾನ್ ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಫೇಸ್ ಸ್ಕಿನ್ನನ್ನು ಟೈಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೋಡಿ ಈಗ ನಾನು ಅಪ್ಲೈ ಮಾಡ್ಕೊಂಡಾಯಿತು ನಾನೀಗ ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ಸೊ ಈಗ ಫಿಫ್ಟೀನ್ ಮಿನಿಟ್ಸ್ ಆಯಿತು ನಾನೀಗ ನಾರ್ಮಲ್ ವಾಟ್ರಿಂದ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡಾಯ್ತು ಒಂಥರ ಬ್ರೈಟ್ನೆಸ್ ಬಂದಂಗೆ ಅನಿಸ್ತಾ ಇದೆ ಮುಖದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ನೀವು ವಾರದಲ್ಲಿ ಎರಡು ಸಾರಿ ಅಪ್ಲೈ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ಎರಡೂ ಪ್ರಾಡಕ್ಟ್ಗಳನ್ನು ನಾನು ಟ್ರೆಲ್ಲಲ್ಲಿ ತೊಗೊಂಡಿದ್ದೀನಿ ಟ್ರೆಲ್ಲಲ್ಲಿ ಜೀವನ ಶೈಲಿಯ ವಿಡಿಯೋಗಳನ್ನು ನೋಡ್ಬೋದು ಹಾಗೆ ಈ ತರಹ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನು ಅತ್ಯಂತ ಕಮ್ಮಿ ಬೆಲೆಗೆ ತಗೋಬಹುದು ತುಂಬಾ ಡಿಸ್ಕೌಂಟ್ ಇರುತ್ತೆ ಎಮ್ ಆರ್ ಪಿ ಮೇಲೆ ಸಾಕಷ್ಟು ಡಿಸ್ಕೌಂಟ್ ಕೊಡ್ತಾರೆ ಸೊ ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎಲ್ಲವನ್ನು ನಾನು ಟ್ರೆಲ್ಲಲ್ಲೇ ತಗೊಂಡಿದ್ದೀನಿ ಹಾಗೆ ನನ್ನ ಕೂಪನ್ ಕೋಡನ್ನು ಬಳಸಿದರೆ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಸೊ ನನ್ನ ಕೂಪನ್ ಕೋಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಹಾಗೆ ನಿಮಗೆ ಯಾವೆಲ್ಲ ಬ್ರ್ಯಾಂಡಿನ ಪ್ರಾಡಕ್ಟ್ಗಳು ಬೇಕು ಎಲ್ಲವೂ ಕೂಡ ಟ್ರೆಲ್ಲಲ್ಲಿ ಸಿಗುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೆಕ್ಸ್ಟ್ ನಾನು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿದ ಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದೆ ಕಿಚನ್ ಕ್ಲೀನಿಂಗ್ ಮಾಡೋಕ್ಕೆ ನಾನು ಸಿಫ್ ಯೂಸ್ ಮಾಡ್ತೀನಿ ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ ಎಂಥ ಜಿಬ್ಡಿದ್ರೂ ಕೂಡ ಹೋಗುತ್ತೆ ಸ್ಟವ್ ಕ್ಲೀನ್ ಮಾಡೋಕ್ಕೆ ನಾನು ಸ್ಪಾಂಜ್ ಯೂಸ್ ಮಾಡ್ತೀನಿ ಸ್ಕ್ರಬ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚ್ ಬಿದ್ದಂಗೆ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಒಂದೆರಡು ಸಾರಿ ಆ ಥರ ಮಾಡಿದ ಮೇಲೆ ಸ್ಕ್ರ್ಯಾಚಸ್ ಆಯಿತು ಅದಾದಮೇಲೆ ನಾನು ಸ್ಪಾಂಜನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಿಚನ್ ಸ್ಪ್ರೇ ಎಲ್ಲ ಯೂಸ್ ಮಾಡಿದೆ ಬಟ್ ನನಗೆ ಯಾಕೋ ಅದೆಲ್ಲ ಇಷ್ಟ ಆಗಲಿಲ್ಲ ಸಿಫೆ ನನಗೆ ತುಂಬ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ ಕ್ಲೀನಿಂಗಿಗೆಲ್ಲ ಸೊ ಹಾಗಾಗಿ ತುಂಬ ತಿಂಗಳಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಕಿಚನ್ ಸ್ಪ್ರೇ ಏನಂದರೆ ಸುಮ್ಮನೆ ನೋರೆ ಇತ್ತು ಬಟ್ ಕ್ಲೀನ್ ಆಗ್ತಾ ಇರಲಿಲ್ಲ ಅದು ಒಂದು ಬಾಟಲ್ ನನಗೆ ಹೆಚ್ಚು ಕಮ್ಮಿ ಎರಡು ತಿಂಗಳ ಮೇಲೇ ಬರುತ್ತೆ ಸ್ವಲ್ಪ ಒಂದೊಂದು ಡ್ರಾಪ್ ಹಾಕಿದರೆ ಸಾಕು ಆಗಿ ಆಗುತ್ತೆ ಹಾಗೆ ನೆಕ್ಸ್ಟು ವಿಮ್ ಡ್ರಾಪ್ನ ಯೂಸ್ ಮಾಡ್ತಾ ಇದ್ದೀನಿ ಬರೀ ಈ ಸ್ಟೀಲ್ದೇನು ನಿಮಗೆ ಪ್ಲೇಸ್ ಕಾಣ್ತಾ ಇದೆಯಲ್ಲ ಅಲ್ಲಷ್ಟೇ ನಾನು ವಿಮ್ ಡ್ರಾಪ್ ಹಾಕಿ ಸ್ಟೀಲ್ ಸ್ಕ್ರಬ್ಬಿಂದ ಉಜ್ಜಿರ್ತೀನಿ ಜಿಡ್ ಜಿಡ್ ಹಾಗೆ ಕುತ್ಕೊಂಡಿರುತ್ತೆ ನೋಡಿ ಅಡುಗೆ ಮಾಡ್ತಾ ಇರ್ತೀವಿ ಒಂದೆರಡು ದಿವಸ ಲೇಟ್ ಆದ್ರೂ ನಾವು ಕ್ಲೀನಿಂಗ್ ಮಾಡೋದು ಒಂಥರ ಜಿಡ್ಡು ಬೇಗ ಹೋಗೋದೇ ಇಲ್ಲ ಸೊ ಅವತ್ತಿಂದ ಅವತ್ತೇ ನಾನು ಕ್ಲೀನ್ ಮಾಡ್ತಾಯಿರ್ತೀನಿ ಒಂದು ಟೈಮ್ ಯಾವಾಗಲಾದರೂ ನೈಟ್ ಆದರೆ ನೈಟು ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಇದ್ದರೆ ಮಾರ್ನಿಂಗ್ ನಾನು ಕ್ಲೀನ್ ಮಾಡ್ತಿರ್ತೀನಿ ಇಷ್ಟು ಮಾಡಿಕೊಂಡ್ರೆ ಏನೋ ಒಂಥರ ಅಡುಗೆ ಮಾಡೋ ಮೂಡ್ ಅನಿಸುತ್ತೆ ಇಲ್ಲ ಅಂದರೆ ಅಯ್ಯೋ ಒಂಥರ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ತಾ ಇರಲ್ಲ ಕ್ಲೀನ್ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಈಗ ನೆಕ್ಸ್ಟು ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಕಿಚನ್ ಕ್ಲೀನಿಂಗ್ ಕೆಲಸ ಮುಗ್ದಾಗೇ ಒನ್ ಟೈಮ್ ಇಷ್ಟು ಮಾಡಿಕೊಂಡ್ರೆ ಆಯಿತು ಅದಾದಮೇಲೆ ನಾನು ಪ್ರತಿ ಟೈಮ್ನೂ ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಳ್ತಿರ್ತೀನಿ ಅಷ್ಟೇ ಎಷ್ಟೇ ಕ್ಲೀನ್ ಮಾಡಿದರೂ ಅಡುಗೆ ಮನೆ ಕೆಲಸ ಮಾತ್ರ ಮುಗಿಯೋದೇ ಅಲ್ಲ ಇದೆಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ ಸೊ ನೋಡಿ ಫೈನಲ್ ಆಗಿ ನಮ್ಮ ಕಿಚನ್ ಕ್ಲೀನಿಂಗ್ ಕೆಲಸ ಮುಗೀತು ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಇನ್ನೊಂದು ನೆಕ್ಸ್ಟ್ ಟೈಮ್ ಅಡುಗೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಲ್ಲಿ ಹಾಗೆ ಆಗುತ್ತೆ ಗಲೀಜು ಅಲ್ಲಿಂದಲೇ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದೇನು ಗಲೀಜಾಗಲ್ಲ ಕೆಲಸನೂ ಸುಲಭ ಆಗುತ್ತೆ ಹಾಗೆ ಇನ್ನೊಂದು ಹೊಸ ವಿಷಯ ಏನಪ್ಪಾ ಅಂದರೆ ನಾವು ಹೊಸ ಸೋಫಾ ಸೆಟ್ ಮಾಡಿಸಿದೀವಿ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಇವತ್ತು ಬಂತು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಆಗಿರಲಿಲ್ಲ ಬಟ್ ಏನಂದರೆ ನಮ್ಮದು ಮುಂಚೆ ರೋಸ್ ಉಡ್ದಿತ್ತು ತೊಗೋಬೇಕೋ ಬೇಡವೋ ಅನ್ನೋ ಥರ ಒಂಥರ ಕನ್ಫ್ಯೂಷನಲ್ಲಿ ಇದ್ವಿ ಯಾಕಂದರೆ ಉಡ್ದಾದರೆ ಬೇಗ ಹಾಳಾಗಲ್ಲ ಬೇಕಾದಷ್ಟು ವರ್ಷ ನಾವು ಇಟ್ಕೋಬೋದು ಬಟ್ ಈ ಥರ ಲೆದರ್ ಆಗಲಿ ಇದೆಲ್ಲ ಒಂಥರ ಬೇಗ ಹಾಳಾಗುತ್ತೆ ಅನ್ನೋ ಒಂದು ಭಯ ತುಂಬ ಇತ್ತು ಸೊ ಫೈನಲ್ ಆಗಿ ನಾವು ಫ್ಯಾಬ್ರಿಕ್ದು ಸೋಫಾ ಸೆಟ್ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಇವತ್ತು ಬಂತು ರೋಸ್ ವುಡ್ದು ನಾವು ಆಲ್ರೆಡಿ ಸೆಲ್ ಮಾಡಿದ್ವಿ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೆ ಆಲ್ಮೋಸ್ಟ್ ಇಪ್ಪತ್ತು ದಿವಸ ಆಗಿತ್ತು ನಾವು ಸೆಲ್ ಮಾಡಿ ಅದು ಟ್ವೆಂಟಿ ಫೈವ್ ತೌಸಂಡ್ಗೆ ಆವಾಗ ಹಸ್ಬೆಂಡ್ ಫಸ್ಟ್ ಜಾಬ್ ಸೇರಿಕೊಂಡಾಗ ಅದನ್ನು ಮಾಡಿಸಿದ್ರು ಒಂಥರ ಅಟ್ಯಾಚ್ಮೆಂಟ್ ಇತ್ತು ತುಂಬಾ ಯಾಕಂದರೆ ಸೊ ಫೈನಲ್ ಆಗಿ ಫ್ಯಾಬ್ರಿಕ್ದು ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಇವತ್ತು ಮಧ್ಯಾಹ್ನ ಬಂತು ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಲ್ರಿಗಿಂತ ಹೆಚ್ಚಾಗಿ ಚಿಕ್ಕವನ್ಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ದ ಅವ್ನಿಗೆ ಫುಲ್ ಖುಷಿಯಾಗಿದ್ದು ಸೋಫಾ ಸೆಟ್ ಬಂದ ಮೇಲೆ ನಾವು ಫೋರ್ ಪ್ಲಸ್ ಟೂ ಚೇರ್ಸ್ನ ಮಾಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಫೋರ್ ಪ್ಲಸ್ ಟೂ ಅಂದರೆ ಎಲ್ಲ ಫುಲ್ ಓಡಾಡೋಕ್ಕಾಗಲ್ಲ ಅಂದ್ಕೊಂಡು ತ್ರೀ ಪ್ಲಸ್ ಟೂ ಮಾಡಿಸಿದೀವಿ ಕಾರ್ನರ್ ಸ್ಟ್ಯಾಂಡ್ ಒಂದು ಬಂದಿದೆ ಸೊ ಬನ್ನಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ಒಂಥರ ಚೆನ್ನಾಗಿ ಅನಿಸ್ತಿದೆ ಲುಕ್ ಸೊ ಸ್ನೇಹಿತರೆ ಹೊಸ ಸೋಫಾ ಸೆಟ್ ಈ ತರ ಇದೆ ನೋಡಿ ಫ್ಯಾಬ್ರಿಕ್ ಕಲರ್ ಕೂಡ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು ಸೋಫಾ ಸೆಟ್ ಟೋಟಲ್ ಆಗಿ ಫೈವ್ ಸೀಟ್ಸ್ ಇದೆ ಸೋಫಾ ಸೆಟ್ ಅಲ್ಲಿ ನಾವು ಸಿಕ್ಸ್ ಸೀಟ್ ಮಾಡಿಸ್ಬೇಕು ಅನ್ಕೊಂಡಿದ್ವಿ ಇಲ್ಲಿ ಕಾರ್ನರ್ ಅಲ್ಲಿ ಪ್ಲೇಸ್ ಕಾಣಿಸ್ತಾ ಇರಬಹುದು ನಿಮಗೆ ಬಟ್ ಅಲ್ಲಿ ಪ್ಲೇಸ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಾವು ಫೈವ್ ಸೀಟ್ಸ್ ಸೋಫಾ ಸೆಟ್ ಮಾಡಿಸಿದ್ದೀವಿ ಹಾಗೆ ಇಲ್ಲಿ ಕಾರ್ನರಲ್ಲಿ ಕಾರ್ನರ್ ಸ್ಟ್ಯಾಂಡ್ ಬಂದಿದೆ ಅಲ್ಲಿ ನಾವು ಲ್ಯಾಪ್ಟಾಪು ಮೊಬೈಲು ಮಕ್ಕಳೇನಾದರೂ ಬರಿಬೋದು ಕೂತ್ಕೊಂಡು ಆ ಥರ ಆಪ್ಷನ್ ಇದೆ ಹಾಗೆ ಟಿಪಾಯಿ ಡಿಸೈನ್ ನೋಡಿ ಈ ಥರ ಬಂದಿದೆ ಲೇಟೆಸ್ಟಾಗಿ ಇದೇ ಟ್ರೆಂಡಿಂಗಲ್ಲಿರೋದೀಗ ನಾನು ನೋಡ್ಕೊಂಡು ಬಂದೆ ಸೋಫಾ ಸೆಟ್ ಎಲ್ಲ ಮಾಡಬೇಕಾದ್ರೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿತ್ತು ಬಟ್ ಟ್ರೆಂಡಿಂಗಲ್ಲಿರೋದು ಇದೇ ಟಿಪಾಯಿ ನೋಡಿ ಈ ಥರ ಬಂದಿದೆ ಹಾಗೆ ಸೋಫಾ ಮೇಲೆ ಇದು ಕಾಣಿಸ್ತಾ ಇರ್ಬೋದು ಇದು ಕ್ವಿಲ್ಟು ಮಕ್ಕಳು ಕೂತಾಗ ಏನಾದರೂ ತಿಂತಿರ್ತಾರೆ ಅಲ್ಲಿ ಇಲ್ಲಿ ಬೀಳ್ತಾ ಇರುತ್ತೆ ಅಥವಾ ಗಲೀಜಾಗ್ತಾ ಇರುತ್ತೆ ಸೊ ಹಾಗಾಗಿ ಇದೊಂದನ್ನು ನಾವು ಮಾಡಿಸ್ಕೊಂಡಿದ್ದೀವಿ ಎಕ್ಸ್ಟ್ರಾ ಆರ್ಡರ್ ಕೊಟ್ಟು ಕ್ವಿಲ್ಟನ್ನು ಎರಡೂ ಸೈಡ್ ಮಾಡಿಕೊಟ್ಟಿದ್ದಾರೆ ನೋಡಿ ಯಾಕಂದರೆ ತುಂಬ ವರ್ಷಗಟ್ಟಲೆ ನಾವು ಇಟ್ಕೋಬೇಕಂದ್ರೆ ಗಲೀಜಾಗೇ ಆಗುತ್ತೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಸೊ ಲುಕ್ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆ ಕ್ಲೀನಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು ಕ್ವಿಲ್ಟನ್ನು ತೆಗೆದು ಸೊ ನೋಡಿ ಈ ಥರ ಬಂದಿದೆ ಒಂದು ಒಳ್ಳೆ ಲುಕ್ ಬಂದಿದೆ ಅಂತ ಹೇಳ್ಬೋದು ಹಾಲ್ಗೆ ಹಾಗೆ ಇಲ್ಲಿ ಕಾರ್ನರಲ್ಲಿ ಜಾಗ ಖಾಲಿ ಅನ್ನಿಸ್ತಾ ಇರ್ಬೋದು ನಿಮಗೆ ಇನ್ನೊಂದು ಸೀಟ್ ಎಕ್ಸ್ಟ್ರಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಫುಲ್ ಆಗುತ್ತೆ ಅಂದ್ಕೊಂಡು ಮಾಡಿಸ್ಲಿಲ್ಲ ಸೊ ಹಾಗಾಗಿ ಅಲ್ಲಿ ಜಾಗ ಖಾಲಿ ಉಳ್ಕೊಂಡಿದೆ ಸೊ ಈ ಖಾಲಿ ಜಾಗದಲ್ಲಿ ಅಕ್ವೇರಿಯಮ್ ಇಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಲುಕ್ ಬರುತ್ತೆ ಖಾಲಿ ಜಾಗದಲ್ಲಿ ಸೊ ತುಂಬಾ ಚೆನ್ನಾಗಿ ಬಂದಿದ್ದೆ ಹಾಗೆ ನೀವು ಖಂಡಿತ ಕೇಳಕ್ಕೆ ಹೇಳ್ತೀರಾ ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ನಾವು ಇದಕ್ಕೆ ನೈಂಟಿ ಕೊಟ್ಟಿದ್ದೀವಿ ಎಲ್ಲ ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋದನ್ನು ಯೂಸ್ ಮಾಡಿದ್ದಾರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕುತ್ಕೊಂಡಾಗ್ಲಂತೂ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ನೋಡಿ ಎಷ್ಟು ಲುಕ್ಕಾಗಿದೆ ಪ್ರತಿಯೊಂದಕ್ಕೂ ಕೂಡ ಕಾರ್ನರ್ ಸ್ಟ್ಯಾಂಡ್ ಆಗಲಿ ಅಥವಾ ಸೋಫಾ ಸೆಟ್ ಆಗಲಿ ಹಾಲಲ್ಲಿ ಒಂದು ಒಳ್ಳೆ ಲಕ್ಸುರಿ ಲುಕ್ ಕೊಡ್ತಾ ಇದೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಇವತ್ತು ಫೈನಲ್ ಆಗಿ ನಮ್ಮ ಮನೆಗೆ ಸೋಫಾ ಸೆಟ್ ಬಂದಿದೆ ಮೇನ್ ಈ ಕಾರ್ನರ್ ಸ್ಟ್ಯಾಂಡ್ ನನಗೆ ತುಂಬಾ ಇಷ್ಟ ಆಯಿತು ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಳು ಏನಾದರೂ ಕ್ಲಾಸ್ ನೋಡ್ಕೋಬೋದು ಜೊತೆಗೆ ಬರಿಬೋದು ಮೇನ್ ಅಟ್ರಾಕ್ಟಿವ್ ಆಗಿದೆ ಸೋಫಾ ಸೆಟ್ ಕಾರ್ನರಲ್ಲಿ ಸೊ ಫೈನಲ್ ಆಗಿ ಹಾಲ್ ಯಾವ ಥರ ಲುಕ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಹಾಲು ಹಸ್ಬೆಂಡ್ಗೆ ಲೈಟ್ ಕಲರ್ಸ್ ಇಷ್ಟ ಸೊ ಹಾಗಾಗಿ ಲೈಟ್ ಕಲರ್ ಫ್ಯಾಬ್ರಿಕ್ನೇ ಯೂಸ್ ಮಾಡಿದ್ದಾರೆ ಸೋಫಾ ಸೆಟ್ಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು